ಕರಾವಳಿಯಲ್ಲಿ ತಾಲಿಬಾನ್ ಎಂಡಿಎಫ್ ಎನ್ನುವಂತಹ ಒಂದು ಸಂಸ್ಥೆ ಹೇಳ ಹೆಸರಿಲ್ಲದಂತೆ ಬಂದಂತಹ ಈ ಸಂಸ್ಥೆ ಈಗ ಅಲ್ಲಿ ಮುಸ್ಲಿಂ ಮಹಿಳೆಯರ ಮೇಲೆ ತಾನೊಂದು ಶಿಸ್ತನ್ನು ಇಡಲಿಕ್ಕೆ ಹೋಗ್ತೀನಿ ಅಂತ ಹೊರಟಿರುವಂಥದ್ದು. ಬುರ್ಕಾ ಧರಿಸಿ ಹಿಜಾಬ್ ಧರಿಸಿ ಬರುವಂಥವರು ಬೇರೆ ಧರ್ಮೀಯರೊಡನೆ ಅಥವಾ ಯಾವುದೇ ಹುಡುಗರೊಡನೆ ಓಡಾಡುವಂತಿಲ್ಲ, ಅವರ ವಿರುದ್ಧ ತಾವು ತಕ್ಕ ಶಾಸ್ತಿಯನ್ನು ಮಾಡ್ತೀವಿ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈಗ ಬಹಳ ದೊಡ್ಡದಾದಂತಹ ಚರ್ಚೆಗೆ ಕಾರಣ ಆಗಿದೆ. ಪೊಲೀಸರು ಕೂಡ ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ, ಯಾರು ಇದರ ಹಿಂದಿದ್ದಾರೆ ಅಂತನ್ನುವಂಥದ್ದು. ಶಾಲ್ಜಿ, ಈಗ ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕಂಡುಕೊಳ್ಳೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಆಗಲೇ ರಹೀಮ್ ಉಚ್ಚಲವರು ಒಂದು ಮಾತನ್ನು ಹೇಳಿದ್ರು, ಇದ್ಯಾವುದೋ ಯಾವುದೋ ಶಕ್ತಿ ಇದರ ಹಿಂದಿದೆ, ಅಂದ್ರೆ ದುಷ್ಟ ಶಕ್ತಿ, ಬೇರೆ ದೇಶದಿಂದ ಇಂಥದೊಂದು ಕೃತ್ಯಗಳನ್ನ ನಡೆಸಲಾಗ್ತಾ ಇದೆಯಾ, ಅಂತಹದೊಂದು ಗುಮಾನಿ ಕೂಡ ಮೂಡ್ತಾ ಇರೋದ್ರಿಂದಾಗಿ ಇದು ಬಹಳ ದೊಡ್ಡ ಚರ್ಚೆಯ ವಿಷಯವಾಗಿದೆ. ಹಿಂದೂ ಸಂಘಟನೆ ಮಾಡ್ತಾ ಇದೆಯಾ, ಮುಸ್ಲಿಂ ಸಂಘಟನೆ ಮಾಡ್ತಾ ಇದೆಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದೋ ವಿದೇಶಿ ಶಕ್ತಿ ಇಂಥದನ್ನ ಮಾಡ್ತಾ ಇದೆ ಅನ್ನೋದು ಅನುಮಾನವನ್ನ ಹೆಚ್ಚಿಸ್ತಾ ಇದೆ. ಹಾಗಾಗಿ ಇದು ಬಹಳ ಗಂಭೀರ ಆಗುತ್ತೆ ಅಂತ. ಶಾಹುಲ್ ಅಮಿತ್ ಅವರೇ, ಅದು ವಿದೇಶಿ ಸಂಘಟನೆಯ ಬೆಂಬಲ ಇದ್ರೂ ಸ್ವದೇಶಿ ಸಂಘಟನೆಗಳ ಕೈವಾಡಿದ್ರು ಕೂಡ ಎಲ್ಲವೂ ಕೂಡ ಅಪರಾಧನೇ, ಎಲ್ಲವೂ ಕೂಡ ಅಪರಾಧವೇ, ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ದೇಶದ ಒಳಗಡೆ ಅಶಾಂತಿ ಉಂಟು ಮಾಡುವ, ಕಾನೂನು ಕೈಗೆತ್ತಿಕೊಳ್ಳುವ, ನೈತಿಕ ಪೊಲೀಸ್ಗಿರಿ ಮಾಡುವ ಯಾವುದೇ ಶಕ್ತಿಗಳು, ಬಾಹ್ಯ ಶಕ್ತಿಯಾಗಿರಲಿ ಆಂತರಿಕ ಶಕ್ತಿಯ ಬೆಂಬಲ ಇರಲಿ, ಅವೆಲ್ಲವೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಅದೆಲ್ಲವೂ ಕೂಡ ಕಾನೂನು ಅಡಿಯಲ್ಲಿ ಶಿಕ್ಷೆ ಕೊಡಲಿಕ್ಕೆ ಅರ್ಹರಾದಂಥ ಸಂಘಟನೆಗಳು. ಅಂಥ ಸಂಘಟನೆಗಳ ವಿರುದ್ಧ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಈಗಾಗಲೇ ಮಂಗಳೂರಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಳ್ಳೆ ಒಂದು ನಿರ್ಧಾರ ಕೈಗೊಂಡಿದ್ದಾರೆ, ಅದಕ್ಕೆ ಒಂದು ತಂಡ ರಚನೆ ಮಾಡಿದ್ದಾರೆ, ಸ್ವಾಗತಿಸ್ತೇವೆ. ಇದೇ ರೀತಿಯ ತಂಡ ರಚನೆ ಇನ್ನೊಂದು ಸಮುದಾಯದಲ್ಲೂ ಕೂಡ ನಡೆಯುವಂತಹ ನೈತಿಕ ಪೊಲೀಸ್ಗಿರಿ ನಡೆದಾಗ ಅಲ್ಲೂ ಕೂಡ ಅಂತಹ ಅಪರಾಧಿಗಳನ್ನ ತಕ್ಷಣದಲ್ಲಿ ಪತ್ತೆ ಹಚ್ಚಬೇಕು. ನೋಡಿ, ಮೊನ್ನೆ ಒಂದು ಮನೆಯಲ್ಲಿ ಸಾಕಿದಂತ ಒಂದು ಕರುವನ್ನು ತೆಗೆದುಕೊಂಡು ಹೋಗುವಾಗ ಒಂದು ಇಬ್ಬರು ಅಣ್ಣ ತಂಗಿಯ ಮೇಲೆ, ಅವರು ಮುಸಲ್ಮಾನರಾಗಿರ್ಲಿಲ್ಲ, ಹಿಂದೂ ಸಹೋದರರ ಮೇಲೆ ಮಾರಣಾಂತಿಕವಾದ ಹಲ್ಲೆನೆ ನಡೆಸ್ತಾರೆ, ಇದು ನೈತಿಕ ಪೊಲೀಸ್ಗಿರಿಯಾಗಿದೆ. ಅದೇ ರೀತಿಯಲ್ಲಿ ದಲಿತ ಯುವಕನು ಮಾಂಸದಿದ್ದ ಅಂತೇಳಿ ಮಾರಣಾಂತಿಕವಾಗಿ ಹೊಡಿತಾರೆ. ಈ ರೀತಿಯಾದಂತಹ ನೈತಿಕ ಪೊಲೀಸ್ ಗಿರಿ ಎಲ್ಲೆಲ್ಲ ನಡೆಯುತ್ತೆ, ತಕ್ಷಣದಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಬೇಕು, ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಳಬೇಕು. MDF ಆಗಿರಬಹುದು, ಬೇರೆ ಯಾರೇ ಆಗಿರಬಹುದು, ಇಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಇಲ್ಲಿ ನಮಗೆ ಬೇಕಾಗಿರುವುದು ಶಾಂತಿ ಸೌಹಾರ್ದತೆ ಬದುಕಾಗಿದೆ. ಇಲ್ಲಿ ನಮ್ಮಲ್ಲಿ ಬುರ್ಕಾ ಮಹಿಳೆ ಧರಿಸಿಲ್ಲ ಅಂತ ಹೇಳಿದ್ರೆ ಕಾನೂನು ರಚನೆ ಮಾಡಲಿಕ್ಕೆ ಉಲಮಾಗಳಿದ್ದಾರೆ, ಇಲ್ಲಿ ಕಾಜಿಗಳಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಇದನ್ನು ಯಾರು ಈ ಸಂಘಟನೆ ಕೈಗೆತ್ತಿಕೊಳ್ಳಿಕ್ಕೆ ಯಾರು ಇವರಿಗೆ ಅಧಿಕಾರ ಕೊಟ್ಟಿದ್ದು, ಯಾರು ಇವರಿಗೆ ಅಧಿಕಾರ ಕೊಟ್ಟಿದ್ದಾರೆ? ಅಂತ ಅಧಿಕಾರ ಯಾರು ಕೂಡ ಈ ಸಂಘಟನೆಗಳಿಗೆ ಕೊಡಲಿಲ್ಲ. ನಮ್ಮಲ್ಲಿ ಉಲಮಾ ಸಂಘಟನೆ ಇದೆ, ನಮ್ಮಲ್ಲಿ ಖಾಸಿಗಳಿದ್ದಾರೆ, ಧಾರ್ಮಿಕವಾದ ವಿಷಯಗಳನ್ನ ಅವ್ರು ಏನು ಮಾಡಬೇಕು ತೀರ್ಮಾನ ಅವರು ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ತಲೆ ಬಾಗಬೇಕಾಗಿದೆ. ನಾಡಿನ ಸೌಹಾರ್ದಕ್ಕೆ ಬೇಕಾಗಿ ಮೇಡಮ್, ಏನು ಮೌಲಾನ ಅವರು ಇವತ್ತು ಗಟ್ಟಿ ಧ್ವನಿಯಲ್ಲಿ ಖಂಡಿಸ್ತಾ ಇದ್ದಾರೆ. ಅದೇ ಗಟ್ಟಿ ಧ್ವನಿನಲ್ಲಿ ಅವರು KGLD DGLD ನಡೆದಂತಹ ಆ ಗಲಭೆಗಳನ್ನ ಖಂಡಿಸಬೇಕಾಗೈತೆ. ಹಾಗೇನೆ ಯಾರೋ ಒಬ್ಬ ಯುವಕ ಏನೋ ಎಡಿಟ್ ಮಾಡಿ ಒಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಂದಾಗ ಇಡೀ ಮುಸ್ಲಿಂ ಸಮುದಾಯ ನಾನು ಹೇಳ್ತಾ ಇದ್ದೀನಿ, ಸುಮಾರು 2-3 ಸಾವಿರ ಜನ ಬಂದು ಪೊಲೀಸ್ ಸ್ಟೇಷನ್ ಅನ್ನ ಅಟ್ಯಾಕ್ ಮಾಡಿದ್ರು, ಕಲ್ತೂರು ಅಟ್ಯಾಕ್ ಮಾಡಿದ್ರು, ಪೊಲೀಸ್ನವ್ರು ಹೊಡೆದ್ರು, ಪೊಲೀಸ್ ವ್ಯಾನ್ ಗಳನ್ನ ಕೆಳಗಡೆ ಬಿಡಿಸಿದ್ರು. ಅಷ್ಟೇ ಅಲ್ಲ, ಹುಬ್ಬಳ್ಳಿಯ ಪೊಲೀಸ್ ಕಮಿಷನರ್ ಅವರ ಕಾರ್ನ ಮೇಲೆ ಹತ್ತಿದ್ರು, ಮೇಲೆ ಹತ್ತಿ ಭಾಷಣ ಮಾಡಿದ್ರು. ಮೇಡಮ್, ಈಗ ನಮ್ಮ ಸಹೋದರಂತ ರಹೀಮ್ ಉಚ್ಚಲ್ ಅವರ ಮಾತನ್ನ ಅತ್ಯಂತ ಗಂಭೀರವಾಗಿ ಹೇಳಿದ್ರು. ಏನು ಅಂದ್ರೆ, ಇದ್ರ ಹಿಂದೆ ಒಂದು ಶಕ್ತಿ ಇದೆ ಅಂತ. ನೀವು ಕರ್ನಾಟಕದಲ್ಲಿ ವಿಶೇಷವಾಗಿ ನಡೆದಿರ್ತಕ್ಕಂಥ ಘಟನೆಗಳನ್ನ ಒಂದು ಸೀಕ್ವೆನ್ಸ್ ಅಲ್ಲಿ ಆ ಡಾಟ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ರೆ ಇದ್ರ ಹಿಂದೆ ಒಂದು ಅಂತಾರಾಷ್ಟ್ರೀಯ ಶಕ್ತಿಗಳಿದ್ದಾವೆ, ಷಡ್ಯಂತ್ರ ಇದೆ. ಈ ದೇಶವನ್ನ ದಾರುಲ್ ಇಸ್ಲಾಮ ಕನ್ವರ್ಟ್ ಮಾಡಬೇಕಂತ ಶಕ್ತಿ ಅತ್ಯಂತ ಸ್ಪಷ್ಟವಾಗಿ ಘೋಷಣವಾಗುತ್ತೆ. ಉಡುಪಿಯಲ್ಲಿ ನಡೆದಂತಹ ಹಿಜಾಬ್ ಗಲಾಟೆಯಿಂದ ಹಿಡಿದು December 24 ಆ ಮಕ್ಕಳಲ್ಲಿ ಕೆಲವರು ಹಿಜಾಬ್ ಹಾಕೊಂಡು ಬರೆದ್ರು, ಯಾರನ್ನು ಅವ್ರನ್ನ ಬೇಡ ಅಂತ ಹೇಳಿರ್ಲಿಲ್ಲ. ಆದ್ರೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದವರು 12 ಜನ ಮಕ್ಕಳಿಗೆ ಒಟ್ಟಿಗೆ ಹಿಜಾಬ್ ಹಾಕಿ ಕಳಿಸಿದಾಗ ಅಲ್ಲಿ ಗಲಾಟೆ ಶುರು ಆಯ್ತು. ಅಲ್ಲಿಂದ ಹಲಾಲಿಗೆ ಬಂತು, ಅಲ್ಲಿಂದ ಹರ್ಷನ್ ಕೊಲೆ ಆಯ್ತು, ಅಲ್ಲಿಂದ ಬಂದ್ರೆ ಈಗ ಇಲ್ಲೊಂದು ನೈತಿಕ ಪೊಲೀಸ್ ಗಿರಿ ನಡೀತಾ ಇದೆ. ಇದೆಲ್ಲ ಯಾವುದೋ ನಾವು ಒಂದು ಬಿಡಿ ಘಟನೆಗಳು ಅಂತ ಹೇಳಿ ನಾವು ಅದನ್ನ ನೆಗ್ಲೆಕ್ಟ್ ಮಾಡೋಗಿಲ್ಲ, ಅದನ್ನ ಉದಾಸೀನ ಮಾಡೋಗಿಲ್ಲ. ಯಾಕೆ ಅಂದ್ರೆ ಇದೆಲ್ಲ ಒಂದು ಪಿತೂರಿಯ ಭಾಗ ಮೇಡಮ್. ಈ ದೇಶವನ್ನ ಒಂದು ಅಂತಾರಾಷ್ಟ್ರೀಯ ಒಂದು ಸಂಚನ ನಡೆಸಿ, ಪಿತೂರಿಯನ್ನ ನಡೆಸಿ, ಷಡ್ಯಂತ್ರವನ್ನ ನಡೆಸಿ, ಏನು ನಾವು ಪೆಟ್ರೋ ಡಾಲರ್ಸ್ ಅಂತ ಕರಿತೀವಿ, ಸೌದಿ ಅರೇಬಿಯಾದಿಂದ ದುಬೈನಂತ ಬರೋ ಅಂತ ಫಂಡಿಂಗ್ ಇಂದ ಈ ದೇಶವನ್ನ ಗ್ರಾಜಿಯಲ್ಲಿ ಈ ದಾರುಲ್ ಇಸ್ಲಾಮ ಕನ್ವರ್ಟ್ ಮಾಡುವಂತ ಸಂಚಿನ ಭಾಗ ಇದೆಲ್ಲ. ಇದನ್ನ ಬಿಡಿ ಘಟನೆ ಅಂತ ನೋಡ್ಬೇಕಾಗಿಲ್ಲ ಮೇಡಮ್. ಹಾಗಾಗಿ ಇದನ್ನೆಲ್ಲನ್ನು ಈಗಲೇನೆ
ಈಗಲೇ ಮಾಡ್ಕೊಳ್ಳೇ ಶೂಟ್ ಹಾಕ್ಬೇಕು ಸರ್ಕಾರ ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕು. ನಮ್ಮ ವಾಹಿನಿಯ ಮುಖಾಂತರ ನನ್ನ ಸರ್ಕಾರ ಒತ್ತಾಯ ಮಾಡ್ತಾನೆ ಎಂಡಿಎಫ್ ಸಂಘಟನೆ ಎಡಮರಿ ಕಟ್ಟಬೇಕು. ನಾನು ಹೇಳೋದೇನಂತ ಹೇಳಿದ್ರೆ ಇಂತಹ ಘಟನೆಗಳು ನಿತ್ಯ ನಿರಂತರವಾಗಿ ನಡೀತಾ ಇದೆ. ನಡೀತಾ ಇದ್ದಾಗ ನಾವು ಮಾಧ್ಯಮದಲ್ಲಿ ಕೂತ್ಕೊಂಡು ಖಂಡನೀಯ, ಯಾರೇ ಮಾಡಿದ್ರು ಖಂಡನೀಯ, ಶಿಕ್ಷೆ ಆಗಲಿ, ಈ ಗಿಣಿಪಾಠವನ್ನು ಹೇಳಿ ಅಷ್ಟಕ್ಕೆ ತಿಪ್ಪೆ ಸಾರಿಸಿದ್ರೆ ಇದಕ್ಕೆ ಸಮಸ್ಯೆ ಬಗೆಹರಿಯುವುದಿಲ್ಲ. ಮುಂದುವರಿದು ಚರ್ಚೆ ಮಾಡಬೇಕು. ಮುಂದುವರಿದ ಚರ್ಚೆ ಅಂತ ಹೇಳಿದ್ರೆ ಈಗ ಏನೋ ಪೋಸ್ಟ್ ಹಾಕಿದ್ದಾರೆ. ಈಗ ಕಮಿಷನರ್ ಮೊನ್ನೆ ಏನ್ ಹೇಳ್ತಾರೆ, 1,600 ಮಂದಿಯ ಮೇಲೆ ನಾವು ನಿಗಾ ವಹಿಸಿದ್ದೇವೆ ಅಂತೇಳಿ. ಈ 1,600 ಮಂದಿಯಲ್ಲಿ ಅವರು ಕರಾವಳಿ ಭಾಗದವರು ತಾನೇ? ಈ 1,600 ಮಂದಿ ಶೇರ್ ಕೊಟ್ಟಿದ್ದಾರೆ, ಲೈಕ್ ಮಾಡಿದ್ದಾರೆ, ಇಂಥದ್ದೆಲ್ಲ ಮಾಡಿದ್ದಾರೆ ಅಂತೇಳಿ ಆಯುಕ್ತರು ಹೇಳಬೇಕಾದ್ರೆ ಇಲ್ಲಿ ನಮಗೆ ಅಪಾಯ ಅಲ್ಲಿ ನಾವು ಗ್ರಹಿಸಬೇಕು. ಅಪಾಯದ ವಾಸನಲ್ಲಿ ಬರ್ತಾ ಇದೆ. ಇನ್ನೊಂದು, ಈಗ ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ಮತ್ತೊಂದು, ನಾವು ಖಂಡಿಸಿದ ಯಾವ ಕಾಜಿಗಳ ಮಾತನ್ನು ಈ ಮತಾಂಧ ಶಕ್ತಿಗಳು ಕೇಳುವುದಿಲ್ಲ, ಯಾವ ಧರ್ಮಗುರುಗಳ ಫತ್ವವನ್ನು ಈ ಮತಾಂಧ ಶಕ್ತಿಗಳು ಕೇಳುವುದಿಲ್ಲ. ಇವರ ತಲೆಯಲ್ಲಿ ಇರುವುದು ಒಂದೇ ವಿಧ್ವಂಸಕಾರಿಯಾಗಿ ಮಾಡತಕ್ಕಂಥದ್ದು, ದೇಶವನ್ನ ಸ್ಫೋಟ ಮಾಡತಕ್ಕಂಥದ್ದು, ಇಡೀ ಇಡೀ ದೇಶವನ್ನ ಛಿದ್ರತೆ ಮಾಡತಕ್ಕಂಥದ್ದು, ವಿದೇಶಗಳಲ್ಲಿ ನಮ್ಮ ದೇಶವನ್ನು ಅವಮಾನ ಮಾಡಬೇಕನ್ನತಕ್ಕಂಥದ್ದು. ಇವರಿಗೆ ಧರ್ಮವೇ ಇಲ್ಲ. ಧರ್ಮ ಇದ್ರೆ ತಾನೇ ಇವರು ಕಾಜಿಗಳ ಮಾತುಗಳು ಕೇಳೋದು, ಫತ್ವಗಳನ್ನ ಕೇಳೋದು. ಧರ್ಮವೇ ಇಲ್ಲದಂತಹ ಧರ್ಮದ ಅಮಲನ್ನು ತಲೆಗೇರಿಸಿಕೊಂಡಂತ ಇವರು ಯಾವ ಕಾಜಿಗಳ ಮಾತು, ಯಾವ ಉಲಮಗಳ ಮಾತುಗಳನ್ನು ಕೇಳ್ತಾರೆ? ಇನ್ನಷ್ಟು ಯುವ ಸಮೂಹವನ್ನ ದಾರಿ ತಪ್ಪಿಸ್ತಾರೆ. ನಾನು ಹೇಳತಕ್ಕಂಥದ್ದು ನಿಮ್ಮ ಏಷ್ಯಾನೆಟ್ ಸುವರ್ಣ ಅಲ್ಲ, ಅವರು 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 ಕೇಳುವುದಿಲ್ಲ. ಜನ ಕಾಸಿಗಳ ಉಲ್ಲಾಗಳ ಮಾತಿಗೆ ಬೆಲೆ ಕೊಡುವವರು ಕರ್ನಾಟಕದಲ್ಲಿ ಇದ್ದಾರೆ. ಅವರನ್ನು ಮಟ್ಟ ಹಾಕಿ ಶಾವಜಿ ಹೇಳಿ. ಎಸ್ ಎಸ್ ಮೌಲಾನ ಶಾಹುಲಮಿದ್ ಅವರೇ, ತಾವು ಹೇಳ್ತಾ ಇದ್ರೆ ಅಂದ್ರೆ ಈಗ ರಹೀಮ್ ಉಚ್ಚಿಲರು ಪ್ರಮುಖ ವಿಚಾರವನ್ನ ಹೇಳಿದ್ರು. ನಾವಂದ್ರೆ ಇದು ಕೇವಲ ಇಲ್ಲಿ ಡಿಬೇಟ್ ಆಗಿ ಮುಗಿಬಾರ್ದು. ಯುವ ಸಮೂಹ ದಾರಿ ತಪ್ತಾ ಇದೆ, ಅದನ್ನ ಸರಿ ದಾರಿಗೆ ತರಬೇಕು. ಅವರನ್ನ ಯಾರೋ ಒಬ್ರು ಅಂತಹದೊಂದು ದುಷ್ಟ ಶಕ್ತಿಗಳು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಬಿಡ್ತವೆ, ಅದನ್ನ ತಪ್ಪಿಸ್ಬೇಕು ಅಂತ. ಆ ನಿಟ್ಟಿನಲ್ಲಿ ಏನ್ ಕ್ರಮ ಆಗ್ತಾ ಇದೆ ಮುಖಂಡರುಗಳಿಂದ? ಸರಿ, ಸರಿಯಾಗಿದೆ, ಸರಿಯಾಗಿ ಇದೆ, ಸರಿಯಾಗಿ ಇದೆ. ಒಂದು ಘಟನೆ ಬಂದಾಗ ಮಾಧ್ಯಮಗಳ ಮೂಲಕ ಬಂದು ನಾವು ಮಾತನಾಡ್ತೇವೆ, ಅದು ವೈಭವೀಕರಣ ಆಗುತ್ತಷ್ಟೇ ಬಿಟ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಏನಾಗುತ್ತೆ, ವಿಷಯ ಎಲ್ಲ ಕಡೆ ಹರಡುತ್ತಷ್ಟೇ ಬಿಟ್ಟು ಪರಿಹಾರ ಆಗೋದಿಲ್ಲ. ಪರಿಹಾರ ಆಗ್ಬೇಕಂತ ಹೇಳಿದ್ರೆ ಎಲ್ಲಿ ತಪ್ಪು ನಡೀತಾ ಇದೆ ಆ ಸಮುದಾಯದಲ್ಲಿ ಕುಳಿತುಕೊಂಡು ತಪ್ಪನ್ನು ಸರಿಪಡಿಸುವ ಕೆಲಸವನ್ನು ಎರಡು ಸಮುದಾಯದವರು ಮಾಡಬೇಕು. ಎರಡು ಕಡೆಗಳಲ್ಲೂ ಕೂಡ ಈ ತಪ್ಪನ್ನು ತಿದ್ದುವಂತ ಕೆಲಸ ನಡೆದರೆ ಮಾತ್ರ ಸಮಸ್ಯೆ ಪರಿಹಾರ ಆಗುತ್ತೆ. ಅಲ್ಲ, ಈಗ 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 ತಮ್ಮ ತಮ್ಮ ಸಮುದಾಯದಲ್ಲಿ ಆಗ್ತಾ ಸಮಸ್ಯೆಗಳನ್ನ ತಡೆಯೋದಕ್ಕೆ ಯಾವ ರೀತಿಯ ಪ್ರಯತ್ನ ಆಗ್ತಾ ಇದೆ ನಮ್ಮ ಕಡೆಯಿಂದ ಹೇಳೋದಾದ್ರೆ? ಒಂದು ಸಮುದಾಯ ಒಂದು ಸಮುದಾಯದ ಮೇಲೆ ತಿಕ್ಕಟ್ಟುವಂತ ಕೆಲಸ ಆಗಬಾರ್ದು. ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಆಗಬೇಕು. ಎಲ್ಲಿ ಸಮುದಾಯದಲ್ಲಿ ಕಿಡಿಗೇಡಿಗಳಿದ್ದಾರೋ ಆ ಕಿಡಿಗೇಡಿಗಳನ್ನು ಹುಡುಕಿ ಶಿಕ್ಷಿಸುವಂತ ಕೆಲಸ ಸಮುದಾಯದ ಜನರು ಸೇರಿಕೊಂಡು, ಸಮುದಾಯದ ಮುಖಂಡರು ಸೇರಿಕೊಂಡು, ಧಾರ್ಮಿಕ ಮುಖಂಡರು ಸೇರಿಕೊಂಡು ಮಾಡಿದರೆ ಈ ಸಮಸ್ಯೆಗಳಿಗೆ ಪರಿಹಾರ ಕಾಣಲಿಕ್ಕೆ ನಮಗೆ ಸಾಧ್ಯ. ಪಾಠ ಹೇಳಿದ್ರೆ ಬಗೆಹರಿಯೋದೇ ಇಲ್ವಲ್ಲ ಮೌಲಾನಾಜಿ. ಆ ರೀತಿಯಲ್ಲಿ ಯಾವ ಏನ್ ಸಮಸ್ಯೆಗಳನ್ನ ಪರಿಹರಿಸಬೇಕು ಅಂದ್ರೆ ಹೆಜ್ಜೆ ಇಡೋರು ಯಾರು ಅಂತ, ಬರೀ ಮಾತಾಡೋರೇ ಆಗ್ಬಿಟ್ರೆ ಹೆಜ್ಜೆ ಇಡೋರು ಯಾರು? ಎಸ್ ಹೇಳಿ 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 ಶ್ರೀನಿವಾಸ್ ಅವರೇ. ಮೇಡಮ್, ಇಲ್ಲಿ ಮೂಲಭೂತವಾಗಿ ನಾವು ಮೂಲ ಸಮಸ್ಯೆಯನ್ನ ಒಂದ್ ಸ್ವಲ್ಪ ನೋಡ್ಬೇಕಾಗಿದೆ. ಯಾಕೆ ಇವತ್ತಿನ ಯುವಕರು, ವಿಶೇಷವಾಗಿ ಯಾರು ಶೈಕ್ಷಣಿಕವಾಗಿ ಮುಂದೆ ಬಂದಿರ್ತಾರಲ್ವಾ, ಅಂದ್ರೆ ಒಂದು ಒಳ್ಳೆ ಎಜುಕೇಶನ್, ಅವ್ರು ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ತುಂಬಾ ರಾಡಿಕಲ್ ಆಗಿ ಬರ್ತಾ ಇದ್ದಾರೆ. ಯಾಕೆ ಅಂದ್ರೆ ಆ ಮೂಲನ್ ನೋಡಿದ್ರೆ ಅವ್ರಿಗೆ ಮದ್ರಾಸಗಳಲ್ಲಿ 6 ವರ್ಷದಿಂದ ಏನು ಅವ್ರಿಗೆ ಒಂದು ಮದ್ರಾಸಗಳು ಶಿಕ್ಷಣ ಸಿಗ್ತಾ ಇದೆಯಲ್ಲ, ಧರ್ಮದ ಬೋಧನೆ, ನೀನು ಹುಟ್ಟಿರೋದೆ ಆ ಧರ್ಮನ ಕಾಪಾಡೋದಕ್ಕೆ, ನೀನು ಹುಟ್ಟಿರೋದೆ ಜಿಹಾದ್ ಆಗೋದಕ್ಕೆ, ನೀನ್ ಸತ್ರ ನಿನ್ಗೆ 72 ಜನ ಅಲ್ಲೆಲ್ಲೋ ಸ್ವರ್ಗದಲ್ಲಿ ಜನ್ನತ್ತಲ್ಲಿ ನಿಮ್ಗೆ ಹೆಣ್ಮಕ್ಳು ಸಿಗ್ತಾರೆ. ಈ ರೀತಿ ಒಂದು ಧರ್ಮದ ಒಂದು ಅಫೀಮನ್ನ ಆ ಯುವಕರ ಮನಸ್ಸಿನಲ್ಲಿ ಹಾಕಿ 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 ಅವರು ಆ ರೀತಿ ಒಂದು ರಾಡಿಕಲ್ ಆಗಿ ತಯಾರಾಗ್ತಾ ಇದ್ದಾರೆ ಮೇಡಮ್. ಅದಕ್ಕೆ ನಾನೇನ್ ಹೇಳ್ತೀನಿ, ಏನಕ್ಕೆ ಒಂದು ದೇಶದಲ್ಲಿ ಎರಡು ಒಂದು ಶಿಕ್ಷಣ ವ್ಯವಸ್ಥೆ ಯಾಕಿರ್ಬೇಕು? ಒಂದ್ ನೇಷನ್ ಒಂದ್ ಎಜುಕೇಶನ್ ಪಾಲಿಸಿ ತಗೊಂಡ್ ಬರ್ಬೇಕು ಮೇಡಮ್. ಯಾವತ್ತೂ ಒಂದು 6 ವರ್ಷದ ಹುಡುಗನ ಮನಸ್ಸಲ್ಲಿ
ನೀನು ಹುಟ್ಟಿರೋದ ಧರ್ಮದ ರಕ್ಷಣೆಗಾಗಿ ಅಂತ ಶ್ರೀನಿವಾಸರವರು ಇಸ್ಲಾಮಲ್ಲಿ ಒಂದ್ ನಿಮಿಷ ನಾನು ಇಸ್ಲಾಮಲ್ಲಿ ಮನುಷ್ಯ ಬದುಕಿದಾಗಿಂದ ಸತ್ತಾಗ ಏನೇನ್ ಅನುಕೂಲ ಆಗುತ್ತೆ ಅನ್ನೋದನ್ನ ಬೋಧನೆ ಮಾಡ್ತಾರೆ ವಿನ ಬದುಕಿದಾಗ ಏನೇನ್ ಮಾಡ್ಬೇಕನ್ನೋದ್ ಬೋಧನೆ ಮಾಡಿದ್ರೆ ಈ ರೀತಿ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ನಾನು ಒಂದು ದೇಶದಲ್ಲಿ ಎರಡು ಯಾಕೆ ಶಿಕ್ಷಣ ನೀತಿ ಇರಬೇಕು? ಎರಡಕ್ಕೂ ಸಮಾನವಾದಂತ ಒಂದೇ ಶಿಕ್ಷಣ ನೀತಿಯನ್ನ ಕೊಡ್ಲಿ, ಒಂದ್ ನೇಷನ್ ಒಂದ್ ಎಜುಕೇಶನ್ ಪಾಲಿಸಿ ತಗೊಂಡ್ ಬರ್ಲಿ. ಅವಾಗ ಇಂಥ ಒಂದು ಅವ್ರು ಯಾರು ಬೇಕು ಅಂದ್ರೆ ಹೋಗ್ಲಿ, ಈಗ ಡಿಗ್ರಿನಲ್ಲಿ ಯಾರಿಗೋ ಸಂಸ್ಕೃತ ಬೇಕು ತಗೊಳ್ತಾರೆ, ಮಾಸ್ಟರ್ ಡಿಗ್ರಿನಲ್ಲಿ ಯಾರಿಗೋ ಇಂಗ್ಲಿಷ್ ಬೇಕು ಆಪ್ಷನಲ್ ತಗೊಳ್ತಾರೆ. ಆ ಹಂತದಲ್ಲಿ ಬಂದಾಗ ಅವ್ರು ತಗೊಳ್ಳಿ, 6 ವರ್ಷದ ಮಗುಗೆ ಅವನ್ಗೆ ಅದನ್ನ ಧರ್ಮದ ಬೋಧನೆ ಮಾಡಿ 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 ಅಫಿಮ್ ತಗೊಂಡಾಗ ಅವ್ನ ಏನ್ ಮಾಡ್ತಾನೆ? 20-21 ವರ್ಷಕ್ಕೆ ಅವ್ನ ತಾಲಿಬಾನ್ ಆಗ್ತಾನೆ, ಆಲ್ ಕೈದಾಗ ಆಗ್ತಾನೆ, ಜಿಹಾದ್ ಆಗ್ತಾನೆ, ಜಿಹಾದ್ ಯಾಕೆ ತಾಲಿಬಾನ್ ಆಗ್ತಾನೆ? ಅವರಿಗೆ ಕೊಡಬೇಕಾದ ಶಿಕ್ಷಣವನ್ನ ಸರಿಯಾದ ರೀತಿಯಲ್ಲಿ ಕೊಟ್ರೆ ಯಾಕೆ ಖಂಡಿತ ತಪ್ಪು ಅಂದ್ರೆ ಯಾರು ಕೊಡ್ಬೇಕು ಶಿಕ್ಷಣ? ಈಗ ಭಾರತದಲ್ಲಿ ಕೊಡ್ತಾ ಇಲ್ವಾ? ಇದ್ರ ಬಗ್ಗೆ ಮಾತಾಡ್ತೀನಿ ಶಾವಲ್ ಸಮಿದವರೇ, ಮಾತಾಡ್ತೀನಿ. ಒಂದು ಪುಟ್ಟ ಬ್ರೇಕ್ ನ ಸಮಯ ಆಗಿದೆ, ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.